ಮಾಡಿದ್ದು ಗಲಭೆಗೆ ಸಾಕ್ಷ್ಯ ಸಿಕ್ಕಿದ್ದು ಬೆತ್ತಲೆ ದೃಶ್ಯ ಆರಣ್ ಮೊಬೈಲ್ನಲ್ಲಿತ್ತು ಯುವತಿಯರ ಆಶ್ಲೀಲ ದೃಶ್ಯ ಫೋಟೋ ಚಾಟಿಂಗ್ ಕಂಡು ಪೊಲೀಸರಿಗೆ ಶಾಕ್ नमस्कार कन्नड नाडिगे स्वागत नानु नविता जैन कर्नाटकद सिंगम बीजेपी सेर्पडेयागिद्दु कमाल मार्तार माजी आईपीएस अण्णामलै तमिळुनाडिनल्लि कमलवन्न अरळिस्तार सिंगम ನಾನು ಬಿಜೆಪಿಯನ್ನ ಸೇರಿದೆ ಮುಂದಿನ ಸಲ ತಮಿಳುನಾಡಿನಲ್ಲಿ ಬಿಜೆಪಿ ಗೆಲ್ಲಲಿದೆ ನ್ಯೂಸ್ 18 ಗೆ ಅಣ್ಣಾಮಲೈ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲಿ ದ್ರಾವಿಡ ಸಂಸ್ಕೃತಿ ದಟ್ಟವಾಗಿದೆ ನಿಜ ರಜನಿಕಾಂತ್ ಆಗಿರಬಹುದು ಕಮಲ್ ಹಾಸನ್ ಅವರು ಖ್ಯಾತರಾಗಿದ್ದಾರೆ ಆದರೂ ಕೂಡ ಬಿಜೆಪಿಗೆ ಭವಿಷ್ಯ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ ಅಣ್ಣಾಮಲೈ ಬಿಜೆಪಿಗೆ ಸೇರ್ಪಡೆಗೊಂಡ ನಂತರ ಅಣ್ಣಾಮಲೈ ಮಾತನಾಡಿದ್ರು ನ್ಯೂಸ್ 18 ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ದೆಹಲಿಯ ರಿಪೋರ್ಟರ್ ಧರ್ಣೇಶ್ ಮೂಕನಕೆರೆ ಜೊತೆ ಅಣ್ಣಾಮಲೈ ಮಾತನಾಡಿದ್ದಾರೆ ಅವರ ಜೊತೆ ಧರ್ಣೇಶ್ ಚಿಟ್ ಚಾಟ್ ಮಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಅನ್ನು ನೋಡೋಣ ಈಗಷ್ಟೇ ಬಿಜೆಪಿ ಸೇರಿರುವಂತಹ ಅಣ್ಣಾಮಲೈ ಅವರಿಗೆ ನಮ್ಮ ಜೊತೆ ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ ನೀವು ಬಿಜೆಪಿ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀ ಏನಕ್ಕೆ ಸರ್ ಒಂದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಬಂದು ಸ್ವಲ್ಪ ಟೈಮ್ ನಾನು ನೋಡಿಕೊಂಡು ಬಂದಿದ್ದೀನಿ ಲಾಸ್ಟ್ ಒಂದು ವರ್ಷ ಬಹಳ ಡೀಟೇಲ್ ಆಗಿ ನೋಡಿಕೊಂಡು ಬಂದಿದ್ದೀನಿ ಇದು ಒಂದು ಕಾಮನ್ ಮ್ಯಾನ್ ಕೋಸ್ಕರ ಇರುವ ಒಂದು ಪಾರ್ಟಿ ಇಟ್ಸ್ ಅ ಕಾಮನ್ ಮ್ಯಾನ್ಸ್ ಪಾರ್ಟಿ ಸೆಕೆಂಡ್ ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕೆಲಸ ಮಾಡಿರುವ ಪಾರ್ಟಿ ನೆಕ್ಸ್ಟ್ 5 ವರ್ಷ 10 ವರ್ಷ ನಮ್ಮ ದೇಶ ಯಾವ ತರ ಹೋಗಬೇಕು ಅನ್ನೋ ಒಂದು ವಿಷನ್ ಇದೆ ಮೂರನೇದು ನಾನು ಯಾವಾಗಲೂ ನರೇಂದ್ರ ಮೋದಿ ಅವರ ಫ್ಯಾನ್ ಸರ್ ನಾನು ನಮ್ಮ ಪ್ರಧಾನಮಂತ್ರಿ ಅವರ ಫ್ಯಾನ್ ಇದು ಮೂರು ನನಗೆ ಒಂದು ದೊಡ್ಡ ಒಂದು ಮೋಟಿವೇಷನ್ ಬಿಜೆಪಿಯಲ್ಲಿ ಸೇರಲಿಕ್ಕೆ ಈಗ ನೀವು ಮೊದಲು ಐಪಿಎಸ್ ಆಫೀಸರ್ ಆಗಿದೆ ಅಧಿಕಾರಿಯಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳು ಇರ್ತವೆ ಆದರೂ ಕೂಡ ನೀವು ರಾಜಕಾರಣವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಮಗೆ ನಾನು ಕೆಲವು ಕಡೆ ಮೆನ್ಷನ್ ಮಾಡಿದ್ದೀನಿ ಸರ್ ಒಂದು ಒಂದು ಬ್ಯೂರೋಕ್ರಟಿಕ್ ಲೈಫ್ ಜನಕ್ಕೆ ಸೇವೆ ಮಾಡಬಹುದು ಬಟ್ ಮೋರ್ ಎಕ್ಸೈಟ್ಮೆಂಟ್ ನನಗೆ ಒಂದು ಪಾಲಿಸಿ ಮೇಕಿಂಗ್ ನಲ್ಲಿ ಬದಲಾವಣೆ ತಗೊಂಡು ಬಂದು ನಮ್ಮ ದೇಶಕ್ಕೊಂದು ಹೊಸ ಎನರ್ಜಿ ತರುವುದು ಪಾಲಿಟಿಕ್ಸ್ ನಲ್ಲಿ ಸಾಧ್ಯ ಸರ್ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಆಲ್ ದಿ ಬ್ಯೂರೋಕ್ರಟಿಕ್ ಪೀಪಲ್ ಕೊರೋನಾ ವಾರಿಯರ್ಸ್ ಅವರೇ ಮಾಡ್ತಾ ಇದ್ದಾರೆ ಬಟ್ ನನ್ನ ಮೈಂಡ್ ಸೆಟ್ ಒಂದು 9 ವರ್ಷ ಆಯಿತು ಆಮೇಲೆ ಸ್ವಲ್ಪ ಪಾಲಿಸಿ ಮೇಕಿಂಗ್ ಕಡೆಯಲ್ಲಿ ಸ್ವಲ್ಪ ಗಮನ ಮಾಡಬೇಕನು ಈ ಕಡೆ ಬಂದಿದ್ದೀನಿ ಸರ್ ಇಟ್ಸ್ ಅ ಪರ್ಸನಲ್ ಚಾಯ್ಸ್ ಇದೆ ನನ್ನ ಬ್ಯಾಚ್ಮೇಟ್ಸ್ ಎಲ್ಲರೂ ಕೂಡ ಐಎಎಸ್ ಐಪಿಎಸ್ ನಲ್ಲಿ ಇದ್ದಾರೆ ದೇ ಬಿಲೀವ್ ಬೀಯಿಂಗ್ ಇನ್ ದಿ ಬ್ಯೂರೋಕ್ರಸಿ ಯು ಕ್ಯಾನ್ ಡು ಮೋರ್ ಅದು ಅವರು ಒಪಿನಿಯನ್ ಸರ್ ಅದು ಇಟ್ ಜಸ್ಟ್ ಒಂದು 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 ಕೈನಲ್ಲಿ 10 ಬೆರಳ್ ಯಾವ ತರ ಡಿಫರೆಂಟ್ ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ಇದೆ ಆದ್ರೆ ನನ್ನದು ಒಂದು ಡಿಫರೆಂಟ್ ಪಾತ್ ಸರ್ ಮತ್ತೊಂದು ಏನು ಅಂದ್ರೆ ಅಧಿಕಾರಿಗಳು ರಾಜಕಾರಣಕ್ಕೆ ಬರೋದು ಹೊಸದೇನಲ್ಲ ಬಹಳ ಜನ ಬಂದಿರ್ತಾರೆ ಮತ್ತೆ ಅವರು ಬಹಳ ಜನ ಅವರ ಏನು ಕಡೆಗೆ ಅಂದ್ರೆ ವೃತ್ತಿ ಜೀವನದ ಕಡೆಗೆ ಸ್ಲಾಗ್ ಓವರ್ಸ್ ನಲ್ಲಿ ಅಂತ ಆ ತರ ಬಂದಿರ್ತಾರೆ ನೀವು ಇನ್ನು ಅಂದ್ರೆ ಇನ್ನು ಸರ್ವಿಸ್ ಇತ್ತು ಇನ್ನು ಸ್ವಲ್ಪ ಹೆಸರು ಮಾಡಿ ಇನ್ನು ಸ್ವಲ್ಪ ಸರ್ವಿಸ್ ಮಾಡಿ ಬರಬಹುದಿತ್ತು ಐ ವಾಸ್ ವೆರಿ ಕ್ಲಿಯರ್ ಸರ್ ಬಿಕಾಸ್ ತಾವು ನೋಡಿದ್ರೆ ಇಂಡಿಯಾದಲ್ಲಿ 65% ವೋಟರ್ಸ್ ಆರ್ ಬಿಲೋ ದಿ ಏಜ್ ಆಫ್ 35 40 ವರ್ಷ ಕೆಳಗಡೆ ಇದ್ದಾರೆ ಸೊ ನಾವೇನು ಸರ್ ವಿ ಕ್ಯಾನ್ ರೆಪ್ರೆಸೆಂಟ್ ದೆಮ್ ಆದರೆ ಯುವಕರು ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಒಂದು ನ್ಯಾಷನಲ್ ಪಾರ್ಟಿದಲ್ಲಿ ವಿ ಕ್ಯಾನ್ ರೆಪ್ರೆಸೆಂಟ್ ದೆಮ್ ವೆಲ್ ಒಂದು ಲೀಡರ್ಶಿಪ್ಗೆ ಸೆಕೆಂಡ್ ಬಂದು ಸರ್ ಎನರ್ಜಿ ಇರುವಾಗಲೇ ಪಾಲಿಟಿಕ್ಸ್ ಬರಬೇಕು ನನಗೊಂದು ಆಸೆ ಸರ್ ಓಡಬೇಕು ಸೋಲ್ಬೇಕು ಗೆಲ್ಲಬೇಕು ಇದೆಲ್ಲ ಪಾರ್ಟ್ ಆಫ್ ಅ ಪೊಲಿಟಿಕಲ್ ಪರ್ಸನ್ಸ್ ಲೈಫ್ ಸರ್ ಕ್ರಿಟಿಸಿಸಂ ಮಾಡ್ತಾರೆ ಇದೆಲ್ಲ ಪಾರ್ಟ್ ಆಫ್ ಲೈಫ್ ಸೊ ನನ್ನ ಪ್ರಕಾರ ವೆನ್ ಯು ಡಿಸೈಡೆಡ್ ಟು ಗೋ ಟು ಪಾಲಿಟಿಕ್ಸ್ ವೈ ಶುಡ್ ವಿ ವೆಯ್ಟ್ ಡಿಸೈಡ್ ಮಾಡಿದ ಮೇಲೆ ಬಂದ್ಬಿಡೋಣ ನಾನು ಸರ್ ಅದಕ್ಕಿಂತ 10 ವರ್ಷ ಕೆಲಸ ಮಾಡಿ ಆಮೇಲೆ ಬರೋಣನೆಲ್ಲ 9 ವರ್ಷ ಬಹಳ ಚೆನ್ನಾಗಿ ಮಾಡಿದ್ದೀನಿ ಸರ್ ಐ ಡಿಡ್ ವಿತ್ ಆಲ್ ಮೈ ಎನರ್ಜಿ ಅಂಡ್ ಎಫರ್ಟ್ ಬಟ್ ಯಾವಾಗ ನನಗೆ ಮೈಂಡ್ ಸೆಟ್ ಈ ತರ ಶಿಫ್ಟ್ ಆಯಿತು ಐ ಟುಕ್ ಅ ಪ್ಲಂಜ್ ಮತ್ತೆ ಎಲ್ಲರೂ ಕೂಡ ಅಂದ್ರೆ ಅಧಿಕಾರಿಗಳು ರಾಜಕಾರಣಕ್ಕೆ ಬರುವಂತವರು ಕಂಫರ್ಟ್ ಜೋನ್ ಅನ್ನು ಬಯಸ್ತಾರೆ ಮತ್ತೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತ ಪಾರ್ಟಿಗೆ ಹೋಗ್ತಾರೆ ಅಧಿಕಾರಕ್ಕೆ ಬರುವಂತ ಪಾರ್ಟಿಗೆ ಹೋಗ್ತಾರೆ ನೀವು ತಮಿಳುನಾಡಿನಲ್ಲಿ ನೆಲೆನೇ ಇಲ್ಲ ಬಿಜೆಪಿಗೆ ಬಿಜೆಪಿ ಸೇರಿದಿರಿ ಸರ್ ಕೆಲವು ವಿಷಯ ಏನಾಗ್ತದೆ ನಾವು ತಲೆ ಹೇಳುವ ಮಾತು ಹೇಳಬೇಕು ಆರ್ ಹಾರ್ಟ್ ಹೇಳುವ ಮಾತು ಹೇಳಬೇಕು ಸೊ ಇದು ಹಾರ್ಟ್ ಹೇಳುವ ಮಾತು ಸರ್ ಇದು ತಲೆ ಹೇಳುವ ಮಾತಿಲ್ಲ ಇಟ್ಸ್ ಬೇಸ್ಡ್ ಆನ್ ಪ್ಯೂರ್ಲಿ ಮೈ ಹಾರ್ಟ್ ಅಂಡ್ ಮೈ ಕಾನ್ಸೆನ್ಸ್ ದಟ್ ಬಿಜೆಪಿ ಇಸ್ ದ ರೈಟ್ ಪಾರ್ಟಿ ಫಾರ್ ತಮಿಳ್ನಾಡು ನಾಟ್ ಓನ್ಲಿ ದಟ್ ನಮ್ಮ ರೀಸೆಂಟ್ ಡೆಲ್ಲಿದಲ್ಲಿ ಬಂದು ಸೇರಿದೆ ತಾವು ನೋಡಿದ್ದೀನಿ ಸರ್ ಇಟ್ಸ್ ಅ ನ್ಯಾಷನಲ್ ಪಾರ್ಟಿ
ಅಲ್ಲಿ ಕರ್ನಾಟಕದಲ್ಲಿ ಕೂಡ ನಮಗೆ ಇನ್ನೊಂದು ಕಡೆಯಲ್ಲಿ ಕೆಲಸ ಮಾಡಲಿಕ್ಕೆ ಕೊಡ್ತಾರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ನಲ್ಲಿಯೋ ಬೇರೆ ಕಡೆ. ಸೊ ನಮಗೇನು ಎಲ್ಲಿ ಟಚ್ ಬಿಡಲ್ಲ, ಬಿಕಾಸ್ ಕರ್ನಾಟಕ ಜನ ಅಷ್ಟು ನಮಗೊಂದು ಮರ್ಯಾದೆ ಕೊಟ್ಟಿದ್ದಾರೆ. ಓವರ್ ನೈಟ್ ನಾವು ಫರ್ಗೆಟ್ ಮಾಡಿಬಿಟ್ಟು ಇನ್ನೊಂದು ಕಡೆ ಹೋಗ್ಲಿಕ್ಕೆ ಆಗಲ್ಲ ಸರ್. ದಟ್ ಇಸ್ ಅ ಮೈನ್ ಮೋಟಿವೇಶನ್ ಟು ಕಮ್ ಟು ಅ ನ್ಯಾಷನಲ್ ಪಾರ್ಟಿ ಲೈಕ್ ಬಿಜೆಪಿ. ಮತ್ತೆ ತಮಿಳುನಾಡಿನಲ್ಲಿ ದ್ರಾವಿಡನ್ ಕಲ್ಚರ್ ಇರುವಂತಹ ನೆಲ ಅದು ತಮಿಳುನಾಡು ರಾಜ್ಯ. ಅಲ್ಲಿ ಈಗ ಅದಕ್ಕೆ ವ್ಯತಿರಿಕ್ತವಾಗಿರುವಂತಹ ಬಿಜೆಪಿ ಸೈದ್ಧಾಂತಿಕವಾಗಿ ವ್ಯತಿರಿಕ್ತವಾಗಿದೆ, ನೀವು ಅದಕ್ಕೆ ವ್ಯತಿರಿಕ್ತವಾಗಿರುವಂತಹ ಬಿಜೆಪಿ ಸೇರಿದಿರಲ್ಲ ಸರ್. ಡ್ರಿವಿಡಿಯನ್ ಫಿಲಾಸಫಿ ಇದೆ ಸರ್. 1949 ಶುರುವಾಯಿತು, 60ಲಿಂದ ಕಂಟಿನ್ಯೂಸ್ ಪವರ್ನಲ್ಲಿ ಇದ್ದಾರೆ, ಲಾಸ್ಟ್ 50-52 ವರ್ಷ ಪವರ್ನಲ್ಲಿ ಇದ್ದಾರೆ. ಬಟ್ ಬಿಜೆಪಿ ತಾವು ಯಾವಾಗಲೂ ನೋಡುವಾಗ ಸರ್, ಒಂದು ಬದಲಾವಣೆ ಯಾವಾಗಲೂ ಒಂದು ಸಮಾಜಕ್ಕೆ ಬೇಕಾಗ್ತದೆ, ನ್ಯೂ ಎನರ್ಜಿ ನ್ಯೂ ವಿಷನ್ ಬೇಕು. ನಾನು ಬಿಜೆಪಿ ಆ ಥರ ನೋಡ್ತೀನಿ ಸರ್. ಡ್ರಿವಿಡಿಯನ್ ಪಾರ್ಟೀಸ್ನಲ್ಲಿ ಇಟ್ ಇಸ್ ಬಿಕಮ್ ಲೈಕ್ ಎ ಫ್ಯಾಮಿಲಿ ಕಂಪನಿ ನಾವು, ಒಂಥರ ಫ್ಯಾಮಿಲಿ ಎಂಟರ್ಪ್ರೈಸ್ ಆಗ್ತಾ ಇದೆ. ಎಲ್ಲ ಡ್ರಿವಿಡಿಯನ್ ಪಾರ್ಟಿ ಅಜ್ಜ ಮಗ ಮೊಮ್ಮಗ ಆ ಥರ ಹೋಗ್ತಾ ಇದೆ. ಸೊ ಗಿವ್ ಆರ್ ಟೇಕ್ 5 ಇಯರ್ಸ್ ಬಿಜೆಪಿ ಬರ್ತದೆ ಸರ್, ನಮಗೆ ನಂಬಿಕೆ ಇದೆ ತಮಿಳ್ನಾಡಲ್ಲಿ. ಇಟ್ಸ್ ಅ ಮ್ಯಾಟರ್ ಆಫ್ 5 ಇಯರ್ಸ್. ಮತ್ತೆ ಈಗ ಆಲ್ರೆಡಿ ಇಬ್ಬರು ಸ್ಟಾಲ್ವರ್ಟ್ಸ್ಗಳು ರಜನಿಕಾಂತ್ ಮತ್ತು ಕಮಲ್ ಹಾಸನ್ನು ಅಲ್ಲಿ ಬೇರೆ ರೀತಿಯ ಪ್ರಯೋಗವನ್ನು ಮಾಡಿದರು, ಆದರೆ ವಿಫಲ ಆಗಿದ್ದಾರೆ, ಆಲ್ಮೋಸ್ಟ್ ವಿಫಲ ಆಗಿದ್ದಾರೆ. ಸೊ ನಿಮಗೆ ಏನು ಅನಿಸುತ್ತೆ ಸರ್? ಅವರಿಬ್ಬರು ಮೂವಿ ಫೀಲ್ಡ್ನಲ್ಲಿ ಭಾಳ ದೊಡ್ಡವರು. ರಜನಿ ಸರ್ ಪರ್ಸನಲಿ ಇಸ್ ಅ ಗ್ರೇಟ್ ಮ್ಯಾನ್, ಅವಳ ಭಾಳ ಒಳ್ಳೆಯ ಮನುಷ್ಯ. ಅವರಲ್ಲಿ ಮಾತಾಡುವಾಗಲೇ ಗೊತ್ತಾಗ್ತದೆ ಅವ್ರ ವ್ಯಕ್ತಿತ್ವ ಯಾವ ಥರ ಇದೇನು. ಸೊ ಅವರು ಒಂದು ಪಾತ್ನಲ್ಲಿ ರಜನಿ ಸರ್ ಬಂದು ಸಿಸ್ಟಮ್ ಚೇಂಜ್ ಆ ಥರ ಹೊರಟಿದ್ದಾರೆ. ಅವರೊಂದು ಹೊಸ ಟ್ರೈ ಮಾಡ್ತಾ ಇದ್ದಾರೆ ಸರ್. ಫೇಲನ್ನು ನಾನು ಹೇಳಲ್ಲ ಸರ್, ಕಮಲ್ ಹಾಸನ್ ಜಿ ಈಸ್ ಆಲ್ಸೋ ಟ್ರೈಯಿಂಗ್. ರಜನಿಕಾಂತ್ ಜಿ ವಿಲ್ ಮೈಟ್ ಸ್ಟಾರ್ಟ್ ಅ ಪಾರ್ಟಿ ಎನಿ ಟೈಮ್ ಸೂನ್. ಅವ್ರಿಗೊಂದು ಹೊಸ ಐಡಿಯಾ ಇದೆ. ಇದರಲ್ಲಿ ದ ಅಡ್ವಾಂಟೇಜ್ ಆಫ್ ತಮಿಳ್ನಾಡು, ಸಿಕ್ಕಾಪಟ್ಟ ಪಾರ್ಟೀಸ್ ಒಳಗಡೆ ಇದೆ ಸರ್. ಲಾಟ್ ಆಫ್ ಐಡಿಯಾಲಜೀಸ್ ನಾವು, ಬಿ ಜೆ ಪಿ, ಮೂವಿ ಸ್ಟಾರ್ಸ್, ರಜನಿ ಸರ್ ಎಲ್ಲರಿದ್ದಾರೆ. ಸೊ ಜನ ಚೂಸ್ ಮಾಡಲಿ ಸರ್. ಈ ಥರ ಹೊಸಬ್ರು ಬರುವಾಗಲೇ ತುಂಬ ಚೇಂಜಸ್ ಬದಲಾವಣೆ ಆಗ್ತದೆ ಅನ್ನೋದು ನಂಬಿಕೆ. ರಾಜಕೀಯವಾಗಿ ಏನು ಮಹತ್ವಾಕಾಂಕ್ಷೆ ಇದೆ? ನಮ್ಮ ದೇಶ ಇನ್ನು ಮುಂದೆ ಹೋಗ್ಬೇಕು ಸರ್. ಇಟ್ ಹ್ಯಾಸ್ ಟು. ರಾಜಕೀಯವಾಗಿ ನಿಮ್ಮ ಮಹತ್ವಾಕಾಂಕ್ಷೆ ಏನು? ಅಂಬಿಷನ್ ಏನಿಲ್ಲ ಬ್ರದರ್, ಏನಿಲ್ಲ ಸರ್. ನಾನು ಐ ಕಮ್ ಫ್ರಮ್ ಅ ವೆರಿ ಸ್ಮಾಲ್ ಟೌನ್ ಇನ್ ತಮಿಳ್ನಾಡು. ಭಾಳ ಸಣ್ಣ ಒಂದು ಊರಿನಿಂದ ಹುಟ್ಟು ಬಂದಿದ್ದೇವೆ. ಯಾವಾಗಲೂ ದೊಡ್ಡ ದೊಡ್ಡ ಅಂಬಿಷನ್ಲ ಇಟ್ಕೊಂಡಿಲ್ಲ ಸರ್. ಲೈಫ್ ಯಾವಾಗ ನಮ್ಮ ಕರ್ಕೊಂಡು ಹೋಗ್ತೀನಿ, ಜೊತೆಗೆ ಹೋಗ್ತೀನಿ. ಬಿಕಾಸ್ ವಾಟ್ ಹ್ಯಾಪನ್ಸ್, ಅಂಬಿಷನ್ಸ್ ಬೈ ಇಟ್ಸ್ ನೇಚರ್ ಫೇಲ್ಸ್. ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಾಗಲೇ ಅದು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಪೂರ್ತಿ ಆಗಲ್ಲ. ವಿತೌಟ್ ಎನಿ ಕಂಡೀಷನ್ಸ್ ಆವ್ ಜಾಯಿನ್ ದ ಪಾರ್ಟಿ. ಬಿಕಾಸ್ ಈ ಪಾರ್ಟಿ ಸಿಸ್ಟಮ್ ಬೇರೆ. ರೀಜನಲ್ ಪಾರ್ಟಿ ಥರ ನಾವು ಹೋಗುವಾಗ ನೆಗೋಷಿಯೇಟ್ ಮಾಡಿಲ್ಲ, ಬರಲಿಕ್ಕಿಲ್ಲ. ಐ ಕೇಮ್ ಅಸ್ ಅ ಕಾಮನ್ ಮ್ಯಾನ್. ಇದು ಕಾಮನ್ ಮ್ಯಾನ್ ಥರವೇ ಕೆಲಸ ಮಾಡ್ತೀವಿ. ಆಪರ್ಚುನಿಟಿ ಕೊಡ್ತಾರೆ ಬಿಕಾಸ್ ಐ ಬಿಲೀವ್ ಇನ್ ದ ಪಾರ್ಟಿ. ಮೆರಿಟೋಕ್ರಸಿ ಇದೆ. ಓಕೆ, ಲಾಸ್ಟ್ ಕ್ವಶನ್. ಈಗ ನೋಡಿ, ನೀವು ಬಿಜೆಪಿಗೆ ಸೇರ್ತಿದ್ದೀರಲ್ಲ, ನಿಮಗೆ ತಮಿಳ್ನಾಡಲ್ಲಿ ಬಿಜೆಪಿ ಇಲ್ಲ, ಹಾಗಾಗಿ ನೀವೇನಾದರೂ ತಮಿಳ್ನಾಡಿಗೆ ಬಿಜೆಪಿಯ ಫೇಸ್ ಆಗ್ತೀರಾ? ಸರ್, ಎವ್ರಿ ಸಿಂಗಲ್ ಬಿಜೆಪಿ ಮೆಂಬರ್ ಯಾರಿದಾರ ಎಲ್ಲರೂ ಫೇಸೇ ತಮಿಳ್ನಾಡಿನಲ್ಲಿ, ಎಲ್ಲರೂ ಫೇಸೇ. ಬಟ್ ನಮ್ದು ಏನಿದೆ ಸರ್, ನಾವು ಒಂದು ಕೆಲಸ ಮಾಡಿಕೊಂಡು ಬಂದಿದ್ದೀವಿ. ಸೊ ಜನಕ್ಕೆ ನಮ್ಮ ಮೇಲೆ ಒಂದು ನಂಬಿಕೆ ಇದೆ. ಸೊ ಆಪರ್ಚುನಿಟಿ ನಮಗೆ ಸಿಕ್ಕುವ ತನಕ ನಾವು ಅದು ಮಾಡ್ತಾ ಇರ್ತೀವಿ ಸರ್. ಸೊ ನಾಟ್ ಅಬೌಟ್ ಫೇಸ್, ಬಟ್ ವಿ ಕ್ಯಾನ್ ಬಿಲ್ಡ್ ದ ಪಾರ್ಟಿ, ಆ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು. ಇವಿಷ್ಟು ಅಣ್ಣಾಮಲೈ ಅವರ ಮಾತು. ರಮೇಶ್ ರತ್ನಾಕರ್ ಜೊತೆ ಗಣೇಶ್ ಬುಕ್ಕಿನ